ಬಹಿರಂಗಗೊಳಿಸೋದಕ್ಕೋಸ್ಕರ ಈ ರೀತಿ ಪೊಲೀಸರ ಮೂಲಕ ಬೆದರಿಕೆ ಒಡ್ಡೋದು ಸರಿಯಿಲ್ಲ. ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರದಲ್ಲಿ ED, IT, CBI ಉಪಯೋಗಿಸ್ತಾ ಇದ್ರು, ಇಲ್ಲಿ ಪೊಲೀಸ್ ಅವ್ರನ್ನ ಉಪಯೋಗಿಸ್ತಾ ಇರೋದು ಪ್ರಾರಂಭ ಮಾಡಿದ್ದಾರೆ. 2 ತಿಂಗಳು ಎಷ್ಟು ಮಾಡ್ತಾರೆ ನಾವು ನೋಡ್ತೀವಿ, ಅದಕ್ಕೆ ಸರಿಯಾದ ಉತ್ತರ ಕೊಡ್ತೇವೆ. ಅದೇನು ಹೊಸದೇನಲ್ಲ, ಆಶ್ಚರ್ಯ ಬೀಳ್ಬೇಕಾದಿಲ್ಲ. ಧ್ವನಿ ಎತ್ತವ್ರಿಗೆ ED, CBI, IT ಮಾಡ್ತಾ ಇದ್ರು. ಈಗ 40% ಅಂದಾಗ ಯಾಕೋ ED ಮತ್ತೆ ಅವರೆಲ್ಲ ವಾಪಸ್ ಹೋಗ್ತಾರೆ, ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿಯವರು ಬಹಳ ಜನ ಸಿಕ್ಕಾಕೋತಾರೆ, ಅದಕ್ಕೋಸ್ಕರ ಮಾಡ್ತಾ ಇಲ್ಲ. ಸರ್, ಇವತ್ತು ಏನಾದರೂ ದಾಖಲೆಗಳು ಏನಾದರೂ ಬಿಡುಗಡೆ ಮಾಡ್ತೀವಿ, ಯಾಕಂದ್ರೆ ಇವತ್ತು ಈ ಭ್ರಷ್ಟಾಚಾರ 40% ವಿಚಾರದ ಬಗ್ಗೆ ಚರ್ಚೆ ಆಗುತ್ತಂತೆ, ನೀವು ಯಾವ ಚರ್ಚೆ ಆದರೆ ದಾಖಲೆಗಳೇನಿದೆ ಸರ್? ಚರ್ಚೆ ಆದರೆ ಎಲ್ಲ ತಯಾರಿದೆ, ದಾಖಲೆಗಳು ಸಮೇತನೇ ಹೇಳ್ತೀವಿ.